ನಟ ದರ್ಶನ್ ಮತ್ತು ಸುದೀಪ್ ನಡುವಿನ ವೈಮನಸ್ಸು ಎಲ್ರಿಗೂ ಗೊತ್ತೇ ಇದೆ. ಆದರೆ ಇದೀಗ ಅವೆಲ್ಲವೂ ಶಮನವಾಗುವ ಹಂತ ತಲುಪಿದೆ. ಹೌದು, ಇತ್ತೀಚೆಗಷ್ಟೇ ಮಾಧ್ಯಮಗಳ ನಡುವೆ ಇದ್ದಂಥ ಮುನಿಸನ್ನ ದರ್ಶನ್ ಸರಿ ಮಾಡಿಕೊಂಡಿದ್ರು. ಹಿರಿಯ ಸಂಪಾದಕರ ಜೊತೆಗೂಡಿ ರಾಕ್ಲೈನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಒಂದನ್ನು ಮಾಡಿ ಅದರಲ್ಲಿ ದರ್ಶನ್ ಕ್ಷಮೆಯಾಚಿಸಿದ್ರು ಅನ್ನೋ ಮಾಹಿತಿ ಇದೆ. ಮತ್ತು ಸ್ವತಃ ಈ ವಿಚಾರವನ್ನ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡು ನನ್ನ ಮತ್ತು ಮಾಧ್ಯಮ ಮಿತ್ರರ ನಡುವೆ ಇದ್ದಂತಹ ಕಂದಕ ಇದೀಗ ದೂರವಾಗಿದೆ. ನಾವೆಲ್ಲರೂ ಒಂದಾಗಿದ್ದೇವೆ. ಇನ್ನು ಮುಂದೆ ನನ್ನ ಸಿನಿಮಾಗಳಿಗೆ ನೀಡಿದಂತಹ ಸಹಕಾರಗಳನ್ನ ಮತ್ತೆ ಮಾಧ್ಯಮಗಳು ಮುಂದುವರಿಸುತ್ತೆ ಅನ್ನುವಂಥದ್ದನ್ನ ನಟ ದರ್ಶನ್ ಸ್ಪಷ್ಟಪಡಿಸಿದ್ರು. ಅದರಂತೆ ಮಾಧ್ಯಮಗಳು ಕೂಡ ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ಬಿತ್ತರ ಮಾಡ್ತಾ ಇದೆ ಮತ್ತು ಕಾಟೇರ ಚಿತ್ರದ ಪ್ರಮೋಷನ್ಸ್ ಅನ್ನ ಕೂಡ ಶುರು ಮಾಡಿಕೊಂಡಿವೆ. ಈ ನಡುವೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ಗಳಲ್ಲಿ ಒಂದು ಸಣ್ಣ ಆಸೆ ಕೂಡ ಮೂಡಿತ್ತು. ಇದೇ ರೀತಿ ಸುದೀಪ್ ಮತ್ತು ದರ್ಶನ್ ನಡುವೆ ಇದ್ದಂತಹ ವೈಮನಸ್ಸು ದೂರಾಗಲಿ ಅನ್ನುವಂಥದ್ದು. ಈಗ ಅದೇ ವಿಚಾರದಂತೆ ಸುದೀಪ್ ಮತ್ತು ದರ್ಶನ್ ನಡುವಿನ ವೈಮನಸ್ಸು ದೂರಾಗಿದೆ. ಸುಮಲತಾ ನೇತೃತ್ವದಲ್ಲಿ ಸುದೀಪ್ ಮತ್ತು ದರ್ಶನ್ ಒಟ್ಟಾಗಿ ಮಾತುಕತೆಯನ್ನು ನಡೆಸಿ ತಮ್ಮ ಮಧ್ಯೆ ಇದ್ದಂಥ ಮನಸ್ತಾಪವನ್ನ ಸರಿ ಮಾಡಿಕೊಂಡಿದ್ದಾರೆ ಮತ್ತು ಇವರಿಬ್ಬರ ನಡುವೆ ಇದ್ದಂಥ ಸ್ನೇಹ ಮುಂದುವರಿತಿದೆ. ಸುಮಲತಾ ಅವರು ಕೂಡ ಸ್ವತಃ ಈ ವಿಚಾರಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ. ಮತ್ತು ಸುಮಲತಾ ಮನೆಯಲ್ಲೇ ಈ ಸಂಧಾನ ನಡೆದಿದ್ದು ಸುಮಲತಾ ಅವರೇ ಈ ಒಂದು ನೇತೃತ್ವವನ್ನು ವಹಿಸಿದ್ರು. ಇತ್ತೀಚೆಗಷ್ಟೇ ನಟ ದರ್ಶನ್ ಅವರ ಹೊಸಪೇಟೆ ಸನ್ನಿವೇಶ ನಡೆದಂತ ಸಂದರ್ಭದಲ್ಲಿ ಸುದೀಪ್ ಸ್ನೇಹಿತನ ಬೆಂಬಲಕ್ಕೆ ನಿಂತಿದ್ರು. ಏನೇ ಆದರೂ ಒಬ್ಬ ಕಲಾವಿದನನ್ನ ಈ ರೀತಿಯಾಗಿ ನಡೆಸಿಕೊಳ್ಳೋದು ಸರಿಯಿಲ್ಲ ಎಂದು ಸ್ನೇಹಿತನ ಪರ ಬ್ಯಾಟ್ ಬೀಸಿದ್ರು. ದರ್ಶನ್ ಅವರ ಸಾಧನೆ ದೊಡ್ಡದು. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ತಮ್ಮ ಚಿತ್ರಗಳ ಮೂಲಕ ಸಮಾಜಕ್ಕೆ ಒಳಿತನ್ನ ಬಯಸಿದ್ದಾರೆ. ಅವರಿಗೆ ಈ ರೀತಿಯಾಗಿ ನಡೆಸಿಕೊಳ್ಳೋದು ತಪ್ಪು ಎಂದು ಬಹಿರಂಗವಾಗಿ ಸುದೀಪ್ ಸೋಷಿಯಲ್ ಮೀಡಿಯಾ ಮುಖಾಂತರ ಪತ್ರವೊಂದನ್ನು ರವಾನೆ ಮಾಡಿದರು. ಅದಾದ ನಂತರದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಪತ್ರದ ಮುಖೇನ ದರ್ಶನ್ ಧನ್ಯವಾದವನ್ನು ಕೂಡ ತಿಳಿಸಿದರು. ನನ್ನ ಪರ ನಿಂತಿದ್ದಕ್ಕೆ ಧನ್ಯವಾದ ಅನ್ನುವಂಥದ್ದನ್ನು ಹೇಳಿದರು. ಎಲ್ರಿಗೂ ರೀಟ್ವೀಟ್ ಮಾಡಿ ಅವರಿಗೆ ಧನ್ಯವಾದವನ್ನು ತಿಳಿಸಿದರೆ ಸುದೀಪ್ ಅವರ ಟ್ವೀಟಿಗೆ ಮಾತ್ರ ತುಂಬ ವಿವರವಾದಂಥ ಒಂದು ಟ್ವೀಟ್ ಮಾಡಿ ಧನ್ಯವಾದವನ್ನು ತಿಳಿಸುವಂಥ ಪ್ರಯತ್ನವನ್ನು ದರ್ಶನ್ ಮಾಡಿದರು. ಅಂದರೆ ಎಲ್ರಿಗಿಂತ ಸುದೀಪ್ ಸ್ಪೆಷಲ್ ಅನ್ನುವಂಥ ಒಂದು ಸೂಚನೆಯನ್ನು ದರ್ಶನ್ ಅವತ್ತಿಗಾಗಲೇ ನೀಡಿದರು. ಇದೀಗ ದರ್ಶನ್ ಮತ್ತು ಸುದೀಪ್ ಒಂದಾಗಿದ್ದು ಅವರ ಫ್ಯಾನ್ಸ್ ಎಲ್ಲರೂ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ನಾಳೆ ಅಥವಾ ನಾಡಿದ್ದು ಎರಡು ದಿನಗಳಲ್ಲಿ ಸುದೀಪ್ ಮತ್ತು ದರ್ಶನ್ ಈ ವಿಚಾರವನ್ನು ಟ್ವೀಟ್ ಮಾಡಿ ಸ್ಪಷ್ಟಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಸುದೀಪ್ ಮತ್ತು ದರ್ಶನ್ ಅವರ ನಡುವಿನ ವೈಮನಸ್ಸಿನ ವಿಚಾರವಾಗಿ ಹೇಳೋದಾದರೆ ಅವರಿಬ್ಬರ ವಿಷಯವಲ್ಲದ ಬೇರೆ ಯಾವುದೋ ಅಂದರೆ ಮೂರನೇ ವ್ಯಕ್ತಿಯ ವಿಚಾರಕ್ಕಾಗಿ ಇವರಿಬ್ಬರ ನಡುವೆ ವೈಮನಸ್ಸಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ ಅದೆಲ್ಲವನ್ನ ಸರಿ ಮಾಡಿಕೊಂಡು ಅದೆಲ್ಲವನ್ನ ಸವಿವರವಾಗಿ ಮಾತನಾಡಿಕೊಂಡು ದರ್ಶನ್ ಮತ್ತು ಸುದೀಪ್ ಇಬ್ಬರೂ ಕೂಡ ಒಂದಾಗಿದ್ದಾರೆ. ಮತ್ತು ಇವರಿಬ್ಬರೂ ಕೂಡ ಅಂಬರೀಷ್ ಮತ್ತು ಸುಮಲತಾ ಅವರಿಗೆ ಬಹಳಷ್ಟು ಗೌರವವನ್ನು ನೀಡ್ತಾರೆ. ಅವ್ರು ಏನು ಹೇಳಿದ್ರೂ ಕೂಡ ಆ ಮಾತನ್ನು ಅವ್ರು ತೆಗೆದು ಹಾಕೋದಿಲ್ಲ. ಮತ್ತು ಅಂಬರೀಷ್ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಇವರಿಬ್ಬರೂ ಒಂದಾಗಬೇಕು, ನಾನೇ ಒಂದು ಮಾಡ್ತೀನಿ ಅನ್ನುವಂಥದ್ದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಆಪ್ತರ ಬಳಿ ಹೇಳ್ಕೊಂಡಿದ್ರಂತೆ. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಅಂಬರೀಷ್ ಅವರ ಆಸೆಯನ್ನು ಇದೀಗ ಸುಮಲತಾ ಅವರು ನೆರವೇರಿಸಿದ್ದಾರೆ. ಸುಮಲತಾ ಅವರಿಗೆ ತಾಯಿಯ ಸ್ಥಾನವನ್ನು ದರ್ಶನ್ ನೀಡಿದ್ದಾರೆ. ಮತ್ತು ಸುದೀಪ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಸುಮಲತಾ ಅವರನ್ನು ಕಾಣ್ತಾರೆ. ಹಾಗಾಗಿ ಇದೀಗ ಸುಮಲತಾ ಅವರ ನೇತೃತ್ವದಲ್ಲೇ ದರ್ಶನ್ ಮತ್ತು ಸುದೀಪ್ ನಡುವಿನ ಮನಸ್ತಾಪ ಬಗೆಹರಿದಿದೆ. ನಟ ದರ್ಶನ್ ಮತ್ತು ಸುದೀಪ್ ನಡುವಿನ ವೈಮನಸ್ಸು ಎಲ್ರಿಗೂ ಗೊತ್ತೇ ಇದೆ. ಆದರೆ ಇದೀಗ ಅವೆಲ್ಲವೂ ಶಮನವಾಗುವ ಹಂತ ತಲುಪಿದೆ. ಹೌದು, ಇತ್ತೀಚೆಗಷ್ಟೇ ಮಾಧ್ಯಮಗಳ ನಡುವೆ ಇದ್ದಂಥ ಮುನಿಸನ್ನ ದರ್ಶನ್ ಸರಿ ಮಾಡಿಕೊಂಡಿದ್ರು. ಹಿರಿಯ ಸಂಪಾದಕರ ಜೊತೆಗೂಡಿ ರಾಕ್ಲೈನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಒಂದನ್ನು ಮಾಡಿ ಅದರಲ್ಲಿ ದರ್ಶನ್ ಕ್ಷಮೆಯಾಚಿಸಿದ್ರು ಅನ್ನೋ ಮಾಹಿತಿ ಇದೆ. ಮತ್ತು ಸ್ವತಃ ಈ ವಿಚಾರವನ್ನ ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡು ನನ್ನ ಮತ್ತು ಮಾಧ್ಯಮ ಮಿತ್ರರ ನಡುವೆ ಇದ್ದಂತಹ ಕಂದಕ ಇದೀಗ ದೂರವಾಗಿದೆ. ನಾವೆಲ್ಲರೂ ಒಂದಾಗಿದ್ದೇವೆ. ಇನ್ನು ಮುಂದೆ ನನ್ನ ಸಿನಿಮಾಗಳಿಗೆ ನೀಡಿದಂಥ ಸಹಕಾರಗಳನ್ನು ಮತ್ತೆ ಮಾಧ್ಯಮಗಳು ಮುಂದುವರಿಸುತ್ತೆ ಅನ್ನುವಂಥದ್ದನ್ನು ನಟ ದರ್ಶನ್ ಸ್ಪಷ್ಟಪಡಿಸಿದರು. ಅದರಂತೆ ಮಾಧ್ಯಮಗಳು ಕೂಡ ದರ್ಶನ್ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಬಿತ್ತರ ಮಾಡ್ತಾ ಇದೆ ಮತ್ತು ಕಾಟೇರ ಚಿತ್ರದ ಪ್ರಮೋಷನ್ಸನ್ನು ಕೂಡ ಶುರು ಮಾಡಿಕೊಂಡಿವೆ. ಈ ನಡುವೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ಗಳಲ್ಲಿ ಒಂದು ಸಣ್ಣ ಆಸೆ ಕೂಡ ಮೂಡಿತ್ತು.
ಇದೇ ರೀತಿ ಸುದೀಪ್ ಮತ್ತು ದರ್ಶನ್ ನಡುವೆ ಇದ್ದಂತಹ ವೈಮನಸ್ಸು ದೂರ ಆಗಲಿ ಅನ್ನುವಂಥದ್ದು. ಈಗ ಅದೇ ವಿಚಾರದಂತೆ ಸುದೀಪ್ ಮತ್ತು ದರ್ಶನ್ ನಡುವಿನ ವೈಮನಸ್ಸು ದೂರಾಗಿದೆ. ಸುಮಲತಾ ನೇತೃತ್ವದಲ್ಲಿ ಸುದೀಪ್ ಮತ್ತು ದರ್ಶನ್ ಒಟ್ಟಾಗಿ ಮಾತುಕತೆಯನ್ನ ನಡೆಸಿ ತಮ್ಮ ಮಧ್ಯೆ ಇದ್ದಂಥ ಮನಸ್ತಾಪವನ್ನ ಸರಿ ಮಾಡಿಕೊಂಡಿದ್ದಾರೆ ಮತ್ತು ಇವರಿಬ್ಬರ ನಡುವೆ ಇದ್ದಂಥ ಸ್ನೇಹ ಮುಂದುವರಿತಿದೆ. ಸುಮಲತಾ ಅವರು ಕೂಡ ಸ್ವತಃ ಈ ವಿಚಾರಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ ಮತ್ತು ಸುಮಲತಾ ಮನೆಯಲ್ಲೇ ಈ ಸಂಧಾನ ನಡೆದಿದ್ದು ಸುಮಲತಾ ಅವರೇ ಈ ಒಂದು ನೇತೃತ್ವವನ್ನು ವಹಿಸಿದ್ರು. ಇತ್ತೀಚೆಗಷ್ಟೇ ನಟ ದರ್ಶನ್ ಅವರ ಹೊಸಪೇಟೆ ಸನ್ನಿವೇಶ ನಡೆದಂತ ಸಂದರ್ಭದಲ್ಲಿ ಸುದೀಪ್ ಸ್ನೇಹಿತನ ಬೆಂಬಲಕ್ಕೆ ನಿಂತಿದ್ರು. ಏನೇ ಆದರೂ ಒಬ್ಬ ಕಲಾವಿದನನ್ನ ಈ ರೀತಿಯಾಗಿ ನಡೆಸಿಕೊಳ್ಳೋದು ಸರಿಯಿಲ್ಲ ಎಂದು ಸ್ನೇಹಿತನ ಪರ ಬ್ಯಾಟ್ ಬೀಸಿದ್ರು. ದರ್ಶನ್ ಅವರ ಸಾಧನೆ ದೊಡ್ಡದು. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ತಮ್ಮ ಚಿತ್ರಗಳ ಮೂಲಕ ಸಮಾಜಕ್ಕೆ ಒಳಿತನ್ನ ಬಯಸಿದ್ದಾರೆ. ಅವರಿಗೆ ಈ ರೀತಿಯಾಗಿ ನಡೆಸಿಕೊಳ್ಳೋದು ತಪ್ಪು ಎಂದು ಬಹಿರಂಗವಾಗಿ ಸುದೀಪ್ ಸೋಷಿಯಲ್ ಮೀಡಿಯಾ ಮುಖಾಂತರ ಪತ್ರವೊಂದನ್ನು ರವಾನೆ ಮಾಡಿದರು. ಅದಾದ ನಂತರದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಪತ್ರದ ಮುಖೇನ ದರ್ಶನ್ ಧನ್ಯವಾದವನ್ನು ಕೂಡ ತಿಳಿಸಿದರು. ನನ್ನ ಪರ ನಿಂತಿದ್ದಕ್ಕೆ ಧನ್ಯವಾದ ಅನ್ನುವಂಥದ್ದನ್ನು ಹೇಳಿದರು. ಎಲ್ರಿಗೂ ರೀಟ್ವೀಟ್ ಮಾಡಿ ಅವರಿಗೆ ಧನ್ಯವಾದವನ್ನು ತಿಳಿಸಿದರೆ ಸುದೀಪ್ ಅವರ ಟ್ವೀಟಿಗೆ ಮಾತ್ರ ತುಂಬ ವಿವರವಾದಂಥ ಒಂದು ಟ್ವೀಟ್ ಮಾಡಿ ಧನ್ಯವಾದವನ್ನು ತಿಳಿಸುವಂಥ ಪ್ರಯತ್ನವನ್ನು ದರ್ಶನ್ ಮಾಡಿದರು. ಅಂದರೆ ಎಲ್ರಿಗಿಂತ ಸುದೀಪ್ ಸ್ಪೆಷಲ್ ಅನ್ನುವಂಥ ಒಂದು ಸೂಚನೆಯನ್ನು ದರ್ಶನ್ ಅವತ್ತಿಗಾಗಲೇ ನೀಡಿದರು. ಇದೀಗ ದರ್ಶನ್ ಮತ್ತು ಸುದೀಪ್ ಒಂದಾಗಿದ್ದು ಅವರ ಫ್ಯಾನ್ಸ್ ಎಲ್ಲರೂ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ನಾಳೆ ಅಥವಾ ನಾಡಿದ್ದು ಎರಡು ದಿನಗಳಲ್ಲಿ ಸುದೀಪ್ ಮತ್ತು ದರ್ಶನ್ ಈ ವಿಚಾರವನ್ನು ಟ್ವೀಟ್ ಮಾಡಿ ಸ್ಪಷ್ಟಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಸುದೀಪ್ ಮತ್ತು ದರ್ಶನ್ ಅವರ ನಡುವಿನ ವೈಮನಸ್ಸಿನ ವಿಚಾರವಾಗಿ ಹೇಳೋದಾದರೆ ಅವರಿಬ್ಬರ ವಿಷಯವಲ್ಲದ ಬೇರೆ ಯಾವುದೋ ಅಂದರೆ ಮೂರನೇ ವ್ಯಕ್ತಿಯ ವಿಚಾರಕ್ಕಾಗಿ ಇವರಿಬ್ಬರ ನಡುವೆ ವೈಮನಸ್ಸಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗ ಅದೆಲ್ಲವನ್ನು ಸರಿ ಮಾಡಿಕೊಂಡು ಅದೆಲ್ಲವನ್ನು ಸವಿವರವಾಗಿ ಮಾತನಾಡಿಕೊಂಡು ದರ್ಶನ್ ಮತ್ತು ಸುದೀಪ್ ಇಬ್ಬರೂ ಕೂಡ ಒಂದಾಗಿದ್ದಾರೆ ಮತ್ತು ಇವರಿಬ್ಬರೂ ಕೂಡ ಅಂಬರೀಷ್ ಮತ್ತು ಸುಮಲತಾ ಅವರಿಗೆ ಬಹಳಷ್ಟು ಗೌರವವನ್ನು ನೀಡ್ತಾರೆ. ಅವ್ರು ಏನು ಹೇಳಿದ್ರು ಕೂಡ ಆ ಮಾತನ್ನು ಅವ್ರು ತೆಗೆದುಹಾಕೋದಿಲ್ಲ ಮತ್ತು ಅಂಬರೀಷ್ ಅವರು ಇದ್ದಂಥ ಸಂದರ್ಭದಲ್ಲೂ ಕೂಡ ಇವರಿಬ್ಬರೂ ಒಂದಾಗಬೇಕು, ನಾನೇ ಒಂದು ಮಾಡ್ತೀನಿ ಅನ್ನುವಂಥದ್ದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಆಪ್ತರ ಬಳಿ ಹೇಳ್ಕೊಂಡಿದ್ರಂತೆ. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಅಂಬರೀಷ್ ಅವರ ಆಸೆಯನ್ನು ಇದೀಗ ಸುಮಲತಾ ಅವರು ನೆರವೇರಿಸಿದ್ದಾರೆ. ಸುಮಲತಾ ಅವರಿಗೆ ತಾಯಿಯ ಸ್ಥಾನವನ್ನು ದರ್ಶನ್ ನೀಡಿದ್ದಾರೆ ಮತ್ತು ಸುದೀಪ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಸುಮಲತಾ ಅವರನ್ನು ಕಾಣ್ತಾರೆ. ಹಾಗಾಗಿ ಇದೀಗ ಸುಮಲತಾ ಅವರ ನೇತೃತ್ವದಲ್ಲೇ ದರ್ಶನ್ ಮತ್ತು ಸುದೀಪ್ ನಡುವಿನ ಮನಸ್ತಾಪ ಬಗೆಹರಿದಿದೆ.